ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ, ಜೊತೆಗೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿನ ಈ ಮೆಥಡಲ್ಲಿ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಸೂಪರಾಗಿರುತ್ತೆ ಸಾರು. ಜಸ್ಟ್ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂದ್ರಿ ಅಂದರೆ ಎರಡನೇ ಸಲ ಹಾಕ್ಕೊಳ್ತೀರಾ, ಅಷ್ಟು ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ಸಣ್ಣ ಸಣ್ಣ ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಈರುಳ್ಳಿ ಸಣ್ಣ ಸಣ್ಣದು, ದೊಡ್ಡದಾದರೆ ಒಂದು ತಗೊಳ್ಳಿ, ಒಂದು 1.5 ತಗೊಳ್ಳಿ, ಮತ್ತು ಒಂದೇ ಒಂದು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಈಗ ಒಂದು 2 ಚಕ್ಕೆ, 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬದನೆಕಾಯಿ ಸಾರನ್ನ ನೀವು ಕೊಬ್ಬರಿ ಹಾಕದೆ ಕೂಡ ಮಾಡ್ಬೋದು. ಕೆಲವರು ಕೊಬ್ಬರಿ ಹಾಕ್ತಾರೆ, ಬಟ್ ನಾನು ಅದು ಕೊಬ್ಬರಿ ಬದಲು ಕಡಲೆಬೀಜ ಹಾಕ್ತಾ ಇದ್ದೀನಿ. ಟೇಸ್ಟು ಕೊಬ್ಬರಿ ಹಾಕಿ ಮಾಡೋದಕ್ಕಿಂತ ಹಸಿ ಕಡಲೆಬೀಜ ಹಾಕಿ ಮಾಡಿದ್ರೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ಒಳ್ಳೆಯದು. ಈ ಹಸೆ ಕೊಬ್ಬರಿ ಏನಾಗುತ್ತೆ ಅಂದರೆ ಬಾಣಂತನದಲ್ಲಿರೋರಿಗೂ ಕೊಡೋಕ್ಕಾಗಲ್ಲ, ಮತ್ತು ಕೆಲವ್ರಿಗೆ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ನೀವು ಹಸಿ ಕಡಲೆಬೀಜ ಹಾಕಿ ಮಾಡಿಕೊಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಕೊಬ್ಬರಿ ಹಾಕಿ ಮಾಡೋದಕ್ಕಿಂತ 3 ಪಟ್ಟು ಟೇಸ್ಟು ನೀವು ಹಸೆ ಕಡಲೆಬೀಜ ಹಾಕಿ ಮಾಡಿ ನೋಡಿ. ಈ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಚೆನ್ನಾಗಿ ನಾವು ಉರ್ಕೋಬೇಕು, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಉರಿ ಕಮ್ಮಿ ಇಟ್ಟು ಚೆನ್ನಾಗಿ ಬೆಂದ್ಕೋಬೇಕು ಎಲ್ಲನೂ. ಸೊ ನಾನು ಬೇಯೋದಕ್ಕೆ ಬಿಟ್ಟು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬದನೆಕಾಯಿನೆಲ್ಲ ನೀಟಾಗಿ, ಆದಷ್ಟು ಚಿಕ್ಕ ಚಿಕ್ಕ ಬದನೆಕಾಯಿಗಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆದಷ್ಟು ಸಣ್ಣ ಸಣ್ಣದು ಸಿಗುತ್ತಾ ಅಂತ ನೋಡ್ತೀನಿ, ಒಂದು 1/2 ಕೆಜಿ ಸಿಕ್ಕಿದ್ರು ಸಾಕು, ದೊಡ್ಡದು ಮಾತ್ರ ತೊಗೊಳ್ಳೋಲ್ಲ, ಸಣ್ಣ ಸಣ್ಣದೇ ಈ ರೀತಿ ತೊಗೊಂಡು ಹಚ್ಚಿ ಹಚ್ಚಿ ನಾವೇನು ಮಾಡಬೇಕು ಅಂದರೆ ಒಳಗಡೆ ಹುಳ ಇದೆಯಾ, ಗಲೀಜಿದೆಯಾ, ಏನಾದರೂ ಒಳಗಡೆ ಡ್ಯಾಮೇಜ್ ಇದೆಯಾ ಎಲ್ಲ ನೋಡ್ಕೋಬೇಕು. ಫ್ರೆಶಲ್ಲಿ ಸಾಮಾನ್ಯವಾಗಿ ಡ್ಯಾಮೇಜ್ ಇರೋಲ್ಲ, ಬಟ್ ಹುಳ ಗ್ಯಾರಂಟಿ ಇರುತ್ತೆ, ಬದನೆಕಾಯಿ ಅಂದಮೇಲೆ ಹುಳ ಇರುತ್ತೆ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ನಾನು ಬಂದು ಈ ರೀತಿ ಬದನೆಕಾಯಿ ಸಿಕ್ಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಅಂದರೆ ಫುಲ್ ಗ್ರೀನ್ ಆಗಿರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ, ಅದರಲ್ಲೂ ಮಾಡ್ಬೋದು. ಸೊ ಯಾವುದೇ ಬದನೆಕಾಯಿ ಆದರೂ ಕೂಡ ಈ ರೀತಿ ನೋಡಿ ಹಾಕ್ಕೊಳ್ಳೋದು ತುಂಬ ಮುಖ್ಯ, ಯಾಕಂದರೆ ಊಟದಲ್ಲಿ ನೋಡದೆ ಹಾಕಿ ಹುಳ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮನೆಯಲ್ಲಿ ನಮ್ಮ ಮೇಲೆ ಅಡುಗೆಗೆ ಕೊಡುವಂಥ ನಂಬಿಕೆ ಕಮ್ಮಿ ಆಗಿಬಿಡುತ್ತೆ. ದಯವಿಟ್ಟು ಬದನೆಕಾಯನ್ನು ಹಾಕೋವಾಗ ನೋಡ್ಕೊಂಡು ಹಾಕಿ. ಕೆಲವು ಟೈಮಲ್ಲಿ ಹುಳ ಇರುತ್ತೆ, ಯಾರಾದರೂ ಪಾಪ ಆಸೆಯಿಂದ ತಿನ್ನುವಾಗ ಊಟದಲ್ಲಿ ಹುಳ ನೋಡಿಬಿಟ್ರು ಅಂದರೆ ನಿಮ್ಮ ಊಟಕ್ಕೆ ಇನ್ನೊಂದು ಸತಿ ಬರೋದೇ ಇಲ್ಲ, ಬೇಡ ಅಂತಾರೆ, ಅನುಮಾನ ಪಡ್ತಾರೆ ಪ್ರತಿ ಸತಿನೂ. ಸೊ ಅದೊಂದು ಹಿಂಟ್ ಹೇಳ್ತಾ ಇದ್ದೀನಿ, ಹುಳ ಇಲ್ದಂಗೆ ನೋಡ್ಕೊಳ್ಳಿ. ನಾನೀಗ ಬಂದು ರೈಸ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಬಿಸಿನೀರು ಸ್ವಲ್ಪ ಜಾಸ್ತಿ ಆಗೋಯಿತು, ಅದನ್ನು ಸೈಡ್ಗೆ ಎತ್ತಿಟ್ಕೋತೀನಿ, ಯಾಕಂದರೆ ನನಗೆ ಸಾರಿಗೆ ಯೂಸ್ ಆಗುತ್ತೆ ಅಂತ. ಸೊ ಅಕ್ಕಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಕ್ಕಿ ಅನ್ನ ಬೇಯಕ್ಕೆ ಬಿಟ್ಬಿಟ್ಟು ಈಗ ಬಂದು ಇದನ್ನು ಚೆನ್ನಾಗಿ ರುಬ್ಕೋತೀನಿ ನಾನು. ನೈಸಾಗಿ ರುಬ್ಕೋಬೇಕು, ಚೆನ್ನಾಗಿ ಪೇಸ್ಟ್ ರೀತಿ ಆಗಬೇಕು, ಅಲ್ಲಲ್ಲಲ್ಲಿ ನಮಗೆ ಸಿಗೋ ಥರ ನಾವು ರುಬ್ಕೋಬಾರ್ದು. ಚೆನ್ನಾಗಿ ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಕಡಲೆಬೀಜ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಇದಾಗುತ್ತೆ, ಮಿಕ್ಸಿಯಲ್ಲಿ ನುಣ್ಣಗಾಗ್ಬಿಡುತ್ತೆ. ಜೊತೆಗೆ ನಾನು ಬಂದು ಒಂದು 2-3 ಸ್ಪೂನಷ್ಟು ಧನಿಯಾ ಪೌಡರು, ಅಂದರೆ ನಾವು ಚಿಕನ್ ಮಟನ್ ಸಾಂಬಾರ್ಗೆ ಹಾಕ್ತೀವಲ್ವ, ಅದನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋತೀನಿ. ಎಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೋತೀರೋ ಅಷ್ಟು ಬಂದು ನಮಗೆ ಸಾರು ಚೆನ್ನಾಗಿರುತ್ತೆ. ಸೊ ಧನಿಯಾ ಪೌಡ್ರು, ಸ್ವಲ್ಪ ನೀರು, ಇದರಲ್ಲಿ ಬಂದು ಮೆಣಸಿನ್ಕಾಯೆಲ್ಲ ಹಾಕಿ ರುಬ್ಬಿರೋದು, ಹಾಗಾಗಿ ಖಾರ ಏನೂ ಬೇಕಾಗಲ್ಲ. ಸೊ ಈಗ ನುಣ್ಣಗೆ ಪೇಸ್ಟ್ ಆದಮೇಲೆ ನೀವು ಬಂದು ಈ ಥರ ಮಾಡಿಕೊಂಡು ಒಂದೊಂದೇ ಬದನೆಕಾಯಿಗೆ ನಾನು ಹಾಕ್ಕೊಳ್ತೀನಿ ಅಂದ್ರೂ ಸ್ಪೂನ್ ಸಹಾಯದಿಂದ ಹಾಕ್ಕೋಬೋದು, ಬಟ್ ಬೋರ್ ಅನಿಸುತ್ತೆ ಈ ಕೆಲಸ, ಕೆಳಗಡೆ ಮೇಲೆ ಚೆಲ್ತಾ ಇರುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ಟಿಪ್ ಒಂದು ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕೋ ಬದಲು ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದರೆ ಒಂದೊಂದಕ್ಕೂ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಈ ರೀತಿ ಎತ್ಕೊಂಡು ಡಿಪ್ ಮಾಡ್ಕೊಳ್ಳಿ. ನೀವು ಇದಿರುತ್ತಲ್ಲ ಅದರದ್ದು ಕಾಂಡ, ಅದನ್ನು ಸ್ವಲ್ಪ ಆ ಕಡೆ ಈ ಕಡೆಗೆ ತಿರುಗಿಸಿದ್ರೆ ಅದು ಲೂಸ್ ಆಗುತ್ತೆ. ಈ ರೀತಿ ಟೈಟಾಗಿ ಇಟ್ಕೊಂಡು ನಾವು ಈ ಥರ ಮಾಡೋವಾಗ ನಮಗೆ ನೀಟಾಗಿ ಒಳಗಡೆ ಮಸಾಲೆ ಸೇರುತ್ತೆ. ಈ ರೀತಿ ನೋಡ್ಕೊಳ್ಳಿ, ಈ ರೀತಿ ನೀವು ಬಂದು ಅದನ್ನು ಆ ಗ್ರೀನ್ ಕಲರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡು ಹಿಂದೆ ಮುಂದೆ ತಿರುಗಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಸೇರುತ್ತೆ. ನೋಡಿ ಎಷ್ಟು ನೀಟಾಗಿ ಆಗೋಯಿತು ಅಂತ. ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಈ ಸಾಂಬಾರ್ಗೆ ಎಣ್ಣೆ ಒಂಚೂರು ಜಾಸ್ತಿ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆಯೇ ನಾನು ಇದು ಬದನೆಕಾಯಿ ಹಾಕಿದ ತಕ್ಷಣ ಕರೆಂಟ್ ಹೋಗ್ಬಿಡ್ತು. ಸರಿ, ಬೇಗ ಲೈಟ್ ಆನ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಒಂದು 2-3 ನಿಮಿಷ ಅದೇ ಎಣ್ಣೆಯಲ್ಲೇ ಉಪ್ಪು ಹಾಕ್ಬಿಟ್ಟು ನಾವೊಂದು ಪ್ಲೇಟ್ ಮುಚ್ಚೆ ಬೇಯಿಸ್ಬೇಕು. ಆವಾಗ ಹಸೆ ವಾಸನೆ ಎಲ್ಲ ಹೋಗಿ ಆ ಮಸಾಲೆ ಬಂದು ಬದನೆಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀವು ಈ ಥರ
ಈ ಥರ ರೋಸ್ಟ್ ಮಾಡೋವಾಗ ನೀವು ಆ ಗ್ರೌಂಡ್ನಟ್ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಕಡಲೆಕಾಯಿ ಬೀಜನೇ ಹಾಕಿ ಮಾಡ್ತಾ ಇರೋದು, ಜೊತೆಗೆ ಎಣ್ಣೆ ಕೂಡ ನೀವು ಕಡಲೆಕಾಯಿ ಎಣ್ಣೆನೇ ಕೂಡ ಬೇಕಾದರೂ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ಇದು ಮಕ್ಕಳ ಟಿಫನ್ ಬಾಕ್ಸ್ಗೆ ನೀವು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಸೈಡ್ ಡಿಶಾಗಿ ಹಾಕ್ಕೊಟ್ರೆ ಸಖತ್ ಚೆನ್ನಾಗಿರುತ್ತೆ ಇದು. ಸೊ ಎಗ್ ಟೊಡೆಯೋದಿಲ್ಲ, ಕಲಸ್ಬಿಟ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನೀರು ಜಾಸ್ತಿ ಆಗಬಾರ್ದು. ಈ ಸಾಂಬಾರು ಬಂದು ಒಂದು ಸ್ವಲ್ಪ ನಮಗೆ ಗಟ್ಟಿಯಾಗೇ ಇರಬೇಕಾಗತ್ತೆ. ಇವಾಗ ನೋಡ್ಬೋದು ಬದನೆಕಾಯಿ ಬಂದು ಸೈಡಲ್ಲೆಲ್ಲ ಎಣ್ಣೆ ಬಂದುಬಿಡ್ತು, ಅಂದರೆ ಅದ್ರ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಇಳ್ಕೊಂಡಿರುತ್ತೆ. ನಾವು ಈ ರೀತಿ ಮಾಡೋದ್ರಿಂದ ಬದನೆಕಾಯಿಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲ ಅಂದರೆ ಬದನೆಕಾಯಿಗೂ ಸಾರಿಗೂ ಸಂಬಂಧನೇ ಇಲ್ದಂಗಿರುತ್ತೆ. ಹಾಗಾಗಿ ನೀವು ಬಂದು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಬದನೆಕಾಯಲ್ಲಿ ನಾವು ಮಸಾಲೆನ ಮಿಕ್ಸ್ ಮಾಡಿ ಬೇಯಿಸಿರೋದ್ರಿಂದ ಬದನೆಕಾಯಲ್ಲಿ ಮಸಾಲೆ ಸ್ಮೆಲ್ ಚೆನ್ನಾಗಿ ಇಟ್ಕೊಂಡಿರುತ್ತೆ. ನೀವು ಇಲ್ಲ ಹಾಗೆ ನಾನು ಹಾಕ್ತೀನಿ ಮಸಾಲೆ ಕುದಿಯೋವಾಗಲೇ ಬದನೆಕಾಯಿನ ಹಚ್ಚಿ ಹಾಕ್ತೀನಿ ಅಂತಂದರೆ ಖಂಡಿತವಾಗ್ಲೂ ಟೇಸ್ಟ್ ಬಂದು ತುಂಬ ಡಿಫ್ರೆಂಟಾಗಿರುತ್ತೆ. ಮಸಾಲೆ ಬಂದು ಹಿಡದೇ ಇರೋದಿಲ್ಲ, ಮಸಾಲೆಗೂ ಬದನೆಕಾಯಿಗೂ ಒಂಥರ ಟೇಸ್ಟ್ ಹೊಡಿತಾ ಇರುತ್ತೆ. ಈ ರೀತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15-20 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸಾಕು, ಉಪ್ಪು ಖಾರ ನೋಡ್ಕೊಂಡು ಇಳಿಸ್ಕೊಳ್ಳಿ. ತುಂಬ ಟೇಸ್ಟಾಗಿ ಚೆನ್ನಾಗಾಗುತ್ತೆ, ಮಾರ್ನಿಂಗ್ ಟಿಫನ್ಗೆ ನೈಟ್ಗೂ ಕೂಡ ಬಳಸ್ಕೋಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಸಾಂಬಾರು ಸಿಂಪಲಾಗಿ ತುಂಬ ಟೇಸ್ಟಾಗಿ ಮಾಡೋದು ಅಂತ. ಸೊ ಊಟ ಕೂಡ ಆಯಿತು ಮಧ್ಯಾಹ್ನದ್ದು. ಸೊ ನಾನು ಬಂದು ಇನ್ನೊಂದು ಸ್ವಲ್ಪ ಪಾತ್ರೆ ತೊಳಿಬೇಕು, ಅದನ್ನು ಹಾಕಿಬಿಟ್ಟು ಕಿಚನಲ್ಲಿ ಅಡುಗೆ ಮಾಡಿರೋದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ. ಟೈಮ್ ಬಂದು ಕರೆಕ್ಟಾಗಿ 2:10 ಆಯಿತು. ಸೊ ಹಾಗೆ ಇದ್ರ ಜೊತೆಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಮನೇಲಿ ನಾನೊಬ್ಬಳೇ ಇದ್ದೀನಿ, ಟಿ ವಿ ನೋಡಿಕೊಂಡು ಟಿವಿನಾಗಿ ನೋಡ್ತಾ ಇದ್ದೀನಿ. ಸೊ ರಿಲ್ಯಾಕ್ಸಾಗಿ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳೋಣ ಅಂತ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಸೋಮವಾರ ನನ್ನ ಮಗಂದು ಬರ್ತ್ಡೇ ಇದೆ. ಸೊ ಚಿಕ್ಕವಂದು ಪ್ರೀತಮ್ದು, ಅದಕ್ಕೆ ನಾವು ನಿನ್ನೆ ಹೋಗಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನಾನು ವ್ಲಾಗ್ ಅದೆಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ, ಜಸ್ಟ್ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಷ್ಟೇ. ಸೊ ಅದೊಂದು ಅವನಿಗೆ ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳಲಿಲ್ಲ ನಾವು. ಹಾಗೆಯೇ ಬಂದು ಇನ್ನೊಂದು ವಿಷಯ ಹೇಳಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮಗೆಲ್ಲನೂ ಕ್ಯಾಲೆಂಡ್ರೆಲ್ಲ ನಮಗೆ ಮನೇಲಿರುತ್ತೆ, ನಾರ್ಮಲ್ ಕ್ಯಾಲೆಂಡರ್, ಬಟ್ ನಮ್ಮ ಫ್ಯಾಮಿಲಿದೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ಸ್ವಲ್ಪ ಹೇಳಿದ್ದೆ ಅದ್ರ ಬಗ್ಗೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ವ್ಲಾಗ್ಸಲ್ಲೆಲ್ಲ ನನ್ನ ಮನೆ ಇಲ್ಲಿ ಕಬೋರ್ಡ್ ಹತ್ರ ಸೋಕೇಶ್ ಹತ್ರನೇ ಇಟ್ಟಿರ್ತೀನಿ. ಸೊ ಅದ್ರ ತೋರಿಸ್ಬಿಟ್ಟು ಎಲ್ಲಿ ಯಾವ ವೆಬ್ಸೈಟಲ್ಲಿ ಮಾಡಿಸ್ಕೊಂಡೆ ಅಂತಲೂ ತೋರಿಸ್ತೀನಿ. ಇದು ಬಂದು ಪ್ರಮೋಷನ್ ವೀಡಿಯೋ ಅಲ್ಲ, ದಯವಿಟ್ಟು ಆ ಥರ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಾನು ನಿಮಗೆ ಎಕ್ಸ್ಟ್ರಾ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದು ಅದು ಹೇಗೆ ಮಾಡಿಸ್ಕೊಳ್ಳೋದು, ಯಾವ ಥರ ಹೇಗಿರುತ್ತೆ ಅದನ್ನು ಹೇಳ್ತೀನಿ. ಇದೇ ಆ ಕ್ಯಾಲೆಂಡ್ರು, ಈಗ ಬಂದು ನಾನು ಈ ಕ್ಯಾಲೆಂಡ್ರನ್ನ ಬಂದು ಒಂದು ವೆಬ್ಸೈಟಲ್ಲೇ ಮಾಡಿಸ್ಕೊಂಡಿದ್ದು. ಯಾವುದೇ ಆ್ಯಪ್ ಆಗಲಿ, ಆ್ಯಪ್ ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಇದು ಮಾಡಿಸ್ಕೊಂಡು ಸುಮಾರು 2020. ಸೊ 2020 ಅಂದರೆ 2019 ನಾನು ಬಂದು ಮಾಡಿದ್ದು. ಸೊ ಇದನ್ನು ನನಗೆ 2020 ನನಗೆ ಇದನ್ನು ಪ್ರಿಂಟ್ ಡೇಟ್ ಹಾಕಿ ಮಾಡಿಕೊಟ್ರು. ಸೊ ನಾವೀಗ ಇದನ್ನು ಹೇಗೆ ಮಾಡಿಸ್ಕೊಳ್ಳೋದು ಅಂತಂದರೆ, zoomin.com ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ಹೋದರೆ ನೀವು ನಿಮಗೆ ಫ್ರೇಮ್ ಮತ್ತು ಬಂದು ನೀವು ಈ ರೀತಿ ಟೇಬಲ್ ಮೇಲೆ ಇಡುವಂತಹ ಕ್ಯಾಲೆಂಡರ್ಸ್ ಮತ್ತು ತಗ್ಲಾಗ್ತೀವಲ್ವ ಆ ಥರ ಕ್ಯಾಲೆಂಡರು, ಇಲ್ಲಾಂದರೆ ನಮಗೆ ಜಸ್ಟ್ ಒಂದು ಪೋಸ್ಟ್ ಥರ ಬೇಕು, ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಅಲ್ಲಿ ಹೋದರೆ ನಿಮ್ಗೆ ಎಲ್ಲನೂ ಡೀಟೇಲ್ಸ್ ಇರುತ್ತೆ. ಸೊ ನೀವು ಅದನ್ನು ಮಾಡಿಸ್ಕೊಳ್ಳಿ. ಸೊ ನಾನು ಬಂದು ನಾನೇನು ಮಾಡಿದೆ ಅಂದರೆ, ನನ್ನ ಫೇವ್ರೆಟ್ ಫೋಟೋಸ್, ಸೊ ಈ ಫೋಟೋಸೆಲ್ಲ ಈಗ ಮೊಬೈಲಲ್ಲೆಲ್ಲ ಡಿಲೀಟ್ ಆಗಿಬಿಟ್ಟಿದೆ, ಈ ಫೇವ್ರೆಟ್ ಫೋಟೋಸೆಲ್ಲ ನಾನು ಬಂದು ಆ್ಯಡ್ ಮಾಡಿದೆ. ಯಾಕಂದರೆ ಈಗ ಫೋಟೋಸ್ ಬಂದು ಫೋನಲ್ಲಿ ಮೊಬೈಲಲ್ಲಿ ಜಾಸ್ತಿ ಏನಾದರೂ ನಮಗೆ ಸ್ಟೋರೇಜ್ ಪ್ರಾಬ್ಲಮ್ ಆಯ್ತಂದರೆ ಖಂಡಿತವಾಗ್ಲೂ ಹೋಗ್ಬಿಡುತ್ತೆ. ಬಟ್ ಇದು ಆ ಥರ ಆಗೋಲ್ಲ, ನಾವು ಪ್ರಿಂಟ್ ಮಾಡಿಸಿರ್ತೀವಲ್ವ. ಸೊ ಆ ಥರ ಇದು ಬಂದು ನಾನು ನನ್ನ ಮಗ ಬಂದು ಹಿಡಿದಂಥ ಫೋಟೋ ತುಂಬ ಚೆನ್ನಾಗಿತ್ತು, ಅದನ್ನು ನಾನು ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಅವ್ರು ಹೇಳ್ತಾರೆ ಒಂದು ಸ್ವಲ್ಪ ಫೋಟೋ ಸೆಲೆಕ್ಟ್ ಮಾಡಿ ಅಂತ, ಅದರಲ್ಲಿ ಕರೆಕ್ಟಾಗಿ ನಮ್ಗೆ ಯಾವ ಥೀಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ, ಮೂರು ಒಂದು ಕಡೆ ಒಂದಿರೋದು ಒಂದು ಕಡೆ ಎರಡಿರೋದು ಆ ರೀತಿ ಥೀಮ್ಸ್ ಇರುತ್ತೆ. ಸೊ ನಾವು ಸೆಲೆಕ್ಟ್ ಮಾಡಬೇಕು ಅದನ್ನು. ಸೊ ನೆಕ್ಸ್ಟ್ ಬಂದು ಈ ಫೋಟೋ ಇದು, ಮತ್ತು ಇದು ನಮ್ಮ ಮನೆಯವರು ನನ್ನ ಮಗ ಚರ್ಚಲ್ಲಿ ಹಿಡಿದಿದ್ದಂಥ ಫೋಟೋ. ಆ್ಯಂಡ್ ನೆಕ್ಸ್ಟ್ ಚರ್ಚ್ ಹೊರಗಡೆ ನಮ್ಮಮ್ಮ ನನಗೂ ನಮ್ಮ ಮನೆಯವ್ರಿಗೂ ಆಶೀರ್ವಾದ ಮಾಡ್ತಾ ಇರೋದು. ಸೊ ನಾನು ಇದನ್ನು ಕ್ಲೋಸಪ್ಪಲ್ಲಿ ಸೆಲ್ಫಿ ತೊಗೊಂಡಿದ್ದು, ಅದನ್ನೆಲ್ಲ ನಾನು ಕ್ಲಿಕ್ ಮಾಡಿದ್ದೆ. ಸೊ ಬೆಸ್ಟ್ ಫೋಟೋಸ್ ಕ್ಲಾರಿಟಿ ಇರೋದನ್ನ ನಾವು ಮಾಡಬೇಕು. ಇದು ಬಂದು ಮನೆ ದೇವಸ್ಥಾನಕ್ಕೆ ಹೋದಾಗ ಹಿಡಿದಂಥ ಫೋಟೋ. ನಾನು ನೋಡಿ ಯಾಕೆ ಸ್ವಲ್ಪ ಸಣ್ಣ ಇದ್ದೀನಿ, ನನ್ನ ಮಗ ಚಿಕ್ಕವನು ಪ್ರಜ್ವಲ್ವೋ
ನಾನು ಮತ್ತು ನಮ್ಮ ಮನೆಯವರು. ಇದು ಅಷ್ಟೊಂದು ಕ್ಲಾರಿಟಿ ನಾನಿಲ್ಲ, ಬಟ್ ಇವರಿದ್ದಾರೆ. ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿ ಬಂದಿತ್ತು ಫೋಟೋ ಇದು. ನಿಜವಾಗ್ಲೂ ಈ ಫೋಟೋದಲ್ಲಿ ನಾನು ಸಣ್ಣಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಓಕೆ, ಆ್ಯಂಡ್ ನೆಕ್ಸ್ಟು ಬಂದು ಇದು, ಇದು ಬಂದು ನನ್ನ ಮಗಂದು ಇನ್ನೊಂದು, ನಮ್ಮಮ್ಮ ಮನೆ ಎದುರುಗಡೆ ಇರೋ ರೋಡಲ್ಲಿ ಹಿಡ್ದಿರೋವಂಥದ್ದು. ಸೊ ಇದನ್ನು ನಮ್ಮ ಅಕ್ಕನ ಮಗಳು ಕ್ಯಾಪ್ಚರ್ ಮಾಡಿರೋದು. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಟಿದ್ದಾನೆ ಅಂತ. ಸೊ ನಾನೇನು ಮಾಡಿದೆ ಅಂತಂದರೆ ಇದನ್ನು, ಓಕೆ ಇದು ಕೂಡ ಡಿಲೀಟ್ ಆಗಿದೆ, ಈ ಫೋಟೋ ಕೂಡ ಇಲ್ಲ. ಇದು ಕೂಡ ನಾನು ವೆಬ್ಸೈಟ್ಗೆ ಹಾಕಿ ಇದನ್ನು ಪ್ರಿಂಟ್ ಮಾಡಿಸಿದ್ದು. ನೆಕ್ಸ್ಟ್ ಇದು ಬಂದು, ಇದು ನನ್ನ ಫೇವ್ರೆಟ್ ಫೋಟೋ. ನಾನು ನನ್ನ ಮಗ ಬಂದು ಸೆಲ್ಫಿ ಇಟ್ಕೊಂಡಿದ್ದು. ಇದು ನನ್ನ ಬರ್ತ್ಡೇ ದಿವಸ 2019 ಇಟ್ಕೊಂಡಂತಹ ಫೋಟೋ ಇದು. ಇದು ನನಗೆ ತುಂಬ ಫೇವ್ರೆಟು. ಸೊ ಇದರಲ್ಲಿ ಒಂದು ಫೋಟೋನೇ ನಾನು ಬಂದು ಅನಿತಾ ಹೆಲ್ಪ್ ಟಿಪ್ಸ್ ಚಾನಲ್ಗೆ ಪ್ರೊಫೈಲ್ ಫೋಟೋ ಆಗಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ವರಲಕ್ಷ್ಮಿ ಹಬ್ಬಕ್ಕೆ ಹಿಡ್ದಂಥ ಫೋಟೋ ಇದು. ನಾನು ನನ್ನ ಮಗ ಮೂರೂ ಹೊಟ್ಟೆಗೆ ಸೆಲ್ಫಿ ಇಟ್ಕೊಂಡಿದ್ದು. ಇದು ನಮ್ಮ ಮನೆಯವರು, ನನ್ನ ಮಗ, ಮತ್ತು ಇದು ಅದು ಫಸ್ಟ್ ಫೋಟೋ ತೋರಿಸಿದ್ನಲ್ಲ ಅದರಲ್ಲಿ ಪ್ರೀತಮ್ ಜೊತೆ ಹಿಡಿದಿರೋ ಫೋಟೋ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಫೋಟೋ. ಈ ಫೋಟೋನ ನನಗೆ ತುಂಬ ಫೇವ್ರೇಟು, ನಾನು ನನ್ನ ಮಗ ಸೆಲ್ಫಿ ಹಿಡ್ದಿರೋದು. ನೆಕ್ಸ್ಟ್ ಇದು ಚರ್ಚ್ಗೆ ಹೋದಾಗ, ಮೈಸೂರಲ್ಲಿ ಚರ್ಚ್ಗೆ ಹೋದಾಗ ಹಿಡ್ದಿದ್ದು. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫೋಟೋ ಅಂದರೆ, ಇದು ಕ್ಲಾರಿಟಿನೇ ಬರ್ತಾ ಇಲ್ಲ ಸರಿಯಾಗಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಅಷ್ಟೇ ನಾನು ಅನಿತಾ ಹೆಲ್ತ್ ಟಿಪ್ಸ್ಗೆ ಪ್ರೊಫೈಲ್ ಫೋಟೋ ಆಗಿ ಈ ಥರದ್ರಲ್ಲಿ ಒಂದು ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಈ ಫೋಟೋ. ಈ ಫೋಟೋ ನಂಗೆ ತುಂಬ ಇಷ್ಟ, ಕಾರಣ ಸ್ಯಾರಿ ಮತ್ತು ಹಿಂದೆಗಡೆ ಇರೋ ಲೈಟು ಸೋಕೇಶ್ದು ಮ್ಯಾಚ್ ಆಗುತ್ತೆ ಅದಕ್ಕೆ. ಇದು ಬಂದು ನಾನು ನಮ್ಮ ಮನೆಯವರೆಲ್ಲರೂ ಲಾಲ್ಬಾಗ್ ಹೋದಾಗ ಅಲ್ಲಿ ಹಿಡಿದಂಥ ಫೋಟೋ. ನೆಕ್ಸ್ಟ್ ಬಂದು ಇದು KRS ಅಲ್ಲಿ ತೆಗೆದಿದ್ದು, ಡ್ಯಾಮ್ ಹತ್ರ. ಇದೆಲ್ಲ ಫೋಟೋಸ್ ಎಲ್ಲ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಲಾಸ್ಟ್ ಎರಡಿದೆ. ಇದು ನಮ್ಮ ಅಕ್ಕನ ಮನೇಲಿ ಹಿಡ್ದಂಥ ಫೋಟೋ, ನಾನು ನನ್ನ ಮಗ. ಇದು ಮತ್ತು ಇದು ವರಲಕ್ಷ್ಮಿ ಹಬ್ಬಕ್ಕೆ 2020 ಅನಿಸುತ್ತೆ, ಅವಾಗ ಹಿಡ್ದಿದ್ದಂಥ ಫೋಟೋ. ನೆಕ್ಸ್ಟ್ ಬಂದು ಇದು ಲಾಲ್ಬಾಗಲ್ಲಿ ತೆಗ್ದಿರೋದು. ಇದು KRS ದು, ಮತ್ತು ಇದು ನನ್ನ ಜೀಸಸ್ದು. ಇದೊಂದು ಫೋಟೋ ಇರಲಿ ಅಂತ ಇದನ್ನು ಹಾಕ್ಸಿದೆ. ಸೊ ತುಂಬ ಚೆನ್ನಾಗಿ ನಮಗೆ ಬಂದು ಯಾವಾಗ ಬೇಕೋ ಯಾವ್ದು ಬೇಕಾದರೂ ನಾವು ಚೇಂಜ್ ಮಾಡಿ ಇಟ್ಕೋಬೋದು. ಸೊ ಡೇಟ್ ನೋಡೋದಕ್ಕಂತಲ್ಲ, ಬಟ್ ನಮ್ಮ ಮನೇಲಿ ಅಂತ ನಮ್ಮದೊಂದು ಫ್ಯಾಮಿಲಿ ಕ್ಯಾಲೆಂಡರ್ ಇದ್ದರೆ ಚೆನ್ನಾಗಿರತ್ತಲ್ವ. ಸೊ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಯ್ತಿದ್ದು, ನಾನು ಮಾಡಿಸ್ಕೊಂಡೆ. ನೆಕ್ಸ್ಟು ಮಾಡಿಸ್ಬೇಕು ಅಂತಿದ್ದೀನಿ, ಇಷ್ಟರಲ್ಲೇ ಆರ್ಡ್ರ್ ಕೊಡ್ತೀನಿ. ಒಳ್ಳೊಳ್ಳೆ ಫೋಟೋಸ್, ಒಳ್ಳೊಳ್ಳೆ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡಿ, ಮನೆಯವ್ರ ಫೋನಲ್ಲಿ ನನ್ನ ಫೋನಲ್ಲಿ ಇರೋದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು 30 ಫೋಟೋ ನಾವು ಕಳಿಸ್ಕೊಟ್ರೆ ಅವ್ರು ಬಂದು ಅದರಲ್ಲೆಲ್ಲ ಸೆಲೆಕ್ಟ್ ಮಾಡಿ ಅವ್ರು ತೋರಿಸ್ತಾರೆ ಈ ಫೋಟೋಸೆಲ್ಲ ಓಕೆನಾ ಅಂತ. ಅವಾಗ ನಾವು ಬಂದು ಓಕೆ ಕೊಟ್ಕೋಬೋದು, ಯಾವುದಾದ್ರೂ ಬೇಡ ಅಂದರೆ ಅದನ್ನು ಡಿಲೀಟ್ ಮಾಡಿ ಇನ್ನೊಂದು ಆ್ಯಡ್ ಮಾಡ್ಬೋದು. ಅವ್ರು ಬಂದು ಅದನ್ನು ಮೆನ್ಷನ್ ಮಾಡ್ತಾರೆ ಅವರು, ಅಂದರೆ ಅದು ಅಳತೆ ಎಲ್ಲ ನೋಡಿ ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗೋ ರೀತಿ ಅವರು ಸೆಲೆಕ್ಟ್ ಮಾಡಿಬಿಟ್ಟು ನಮ್ಗೆ ಅದನ್ನು ಹೇಳ್ತಾರೆ. ಸೊ ಆ ಟೈಮಲ್ಲಿ ನಾವು ಬಂದು ಆರಾಮಾಗಿ ಇದನ್ನು ಮಾಡ್ಕೋಬೋದು. ಓಕೆನಾ? ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕು ಅಂದರೆ ಮಾಡ್ಕೊಳ್ಳಿ. ವೆಬ್ಸೈಟ್ ಬಂದು ಜಸ್ಟ್ zoomin.com ಅಷ್ಟೇ, ಇನ್ನೇನು ಇಲ್ಲ, zoomin.com. ಅದರಲ್ಲಿ ಮಾಡ್ಕೊಂಡ್ರೆ ಆಯಿತು. ಇದರ ವೆಬ್ಸೈಟ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಕೊಟ್ಟಿಲ್ಲ ಅನಿಸುತ್ತೆ. ನಮ್ಗೆ ಇದು ಬಂದು ಕೊರಿಯರ್ ಆಗುತ್ತೆ, ಕೊರಿಯರಲ್ಲಿ ಬರುತ್ತೆ ನಮಗೆ. ಒಂದು 15 ಡೇಸ್ ಆಗುತ್ತೆ ಮನೆಗೆ ಬರೋದಕ್ಕೆ. ಇದು ಬಂದು ನನಗೆ 299 ರೂಪಾಯಿಗೆ ಡಿಲಿವರಿ ಮಾಡಿದ್ರು. ಓಕೆನಾ? ಫ್ರೀ ಡಿಲಿವರಿನೇ. 299 ರೂಪಾಯಿ ನನಗೆ ಈಗ ಜಾಸ್ತಿ ಆಗಿದೆ, ಈಗ 350 ಏನೋ ಆಗಿದೆ. ನೆಕ್ಸ್ಟ್ ಟೈಮ್ ನಾನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ತೋರಿಸ್ಕೊತೀನಿ, ಇದು ಯಾವ ಥರ ಇವಾಗ ಯಾವ ರೀತಿ ಕ್ವಾಲಿಟಿ ಮಾಡಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೋತೀನಿ. ಯಾಕಂದರೆ ನಾವು ನಮ್ಮನೇದೇ ನಮ್ಮದೇ ಫೋಟೋಸ್ ಹಾಕಿ ನಾವು ಮಾಡುವಂಥ ಕ್ಯಾಲೆಂಡರ್ಸ್ ಇಷ್ಟು ಚೆನ್ನಾಗಿರುತ್ತಲ್ವ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.